फ्रेंड्स बिस एक्सपर्ट यूट्यूब चैनल के निम्मगेल्लरिगू स्वागत। सो फ्रेंड्स इवत्तिन वीडियो दल्ली डिस्कस मडोण अंद्रे साइबर सेक्यूरिटी दल्ली बरुवंत प्रोग्राम्स अन्नु डिस्कस मडोण। सो अदरल्ली फर्स्ट प्रोग्राम एनिदे नोडि, राइट अ पाइथॉन प्रोग्राम दैट डिफाइन्स अ फंक्शन एंड टेक्स द पासवर्ड स्ट्रिंग एज अ इनपुट एंड रिटर्न इट्स SHA-256 हैश रिप्रेजेंटेशन एज अ हेक्साडेसिमल स्ट्रिंग। सो नम कडे क्वेश्चन एनैतो नोडि, ನಾವು ಏನ್ ಮಾಡ್ಬೇಕು, ಸೈಬರ್ ಸೆಕ್ಯೂರಿಟಿ ಪ್ರೋಗ್ರಾಮ್ ಅಂದ್ರೆ ಏನ್ ಬರುತ್ತೆ, ರಿಲೇಟೆಡ್ ಪೈಥಾನ್ ಪ್ರೋಗ್ರಾಮ್ಸ್ ಬರುತ್ತೆ. ಸೊ ಇದೇನಿರುತ್ತೆ, BCA ಫೈನಲ್ ಇಯರ್ ಅವರಿಗೆ ಸೈಬರ್ ಸೆಕ್ಯೂರಿಟಿ ಅಂತ ಒಂದು ಸಬ್ಜೆಕ್ಟ್ ಇದೆ. ಸೊ ಅದರಲ್ಲಿ ಏನ್ ಮಾಡ್ಯಾರ, ಪ್ರೋಗ್ರಾಮ್ಸ್ ಅನ್ನ ಕೊಟ್ಟಾರ. ಅದರಲ್ಲಿ ಫಸ್ಟ್ ಪ್ರೋಗ್ರಾಮ್ ದಟ್ ಡಿಫೈನ್ ದ ಫಂಕ್ಷನ್, ನಾವೇನ್ ಮಾಡ್ಬೇಕು, ಫಂಕ್ಷನ್ ನ ಡಿಫೈನ್ ಮಾಡ್ಬೇಕು ಅಂಡ್ ಟೇಕ್ ದ ಪಾಸ್ವರ್ಡ್ ಸ್ಟ್ರಿಂಗ್ ಆಸ್ ಅ ಇನ್ಪುಟ್. ಅಂದ್ರೆ ಏನ್ ಮಾಡ್ಬೇಕು, ಇನ್ಪುಟ್ ಅನ್ನ ಆಸ್ ಅ ಪಾಸ್ವರ್ಡ್ ಸ್ಟ್ರಿಂಗ್ ಆಗಿ ತಗೋಬೇಕು. ಅಂದ್ರೆ ಯೂಸರ್ ಕಡೆಯಿಂದ ನಾವೇನ್ ಮಾಡ್ಬೇಕು, ಪಾಸ್ವರ್ಡ್ ಅನ್ನ ರೀಡ್ ಮಾಡ್ಬೇಕು ಆಸ್ ಅ ಇನ್ಪುಟ್ ಆಗಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ರಿಟರ್ನ್ ಇಟ್ಸ್ SHA-256 ಹ್ಯಾಶ್ ರಿಪ್ರೆಸೆಂಟೇಶನ್. ಏನ್ ಮಾಡ್ಬೇಕು, ನಾವು ಅದನ್ನ ಹ್ಯಾಶ್ ರಿಪ್ರೆಸೆಂಟೇಶನ್ ದಾಗ ಹೆಕ್ಸಾಡೆಸಿಮಲ್ ಸ್ಟ್ರಿಂಗ್ ದಾಗ ಅವ್ರಿಗೆ ಏನ್ ಮಾಡ್ಬೇಕು, ಕನ್ವರ್ಟ್ ಮಾಡಿ ಡಿಸ್ಪ್ಲೇ ಮಾಡ್ಬೇಕು. ಸೊ ಆ ಪ್ರೋಗ್ರಾಮ್ ನ ಯಾವ ರೀತಿ ಬರೆಯೋದನ್ನ ನೋಡೋಣ. ಸೊ ಫಸ್ಟ್ ಏನ್ ಮಾಡ್ಕೊಳೋ ಅಂತೀವಿ ನಾವಿಲ್ಲಿ, ಇಂಪೋರ್ಟ್ ಮಾಡ್ಕೊಳೋ ಅಂತೀವಿ ಏನನ್ನ, ಹ್ಯಾಶ್ ಲಿಬ್ ಅನ್ನ. ಸೊ ಇಲ್ಲಿ ಇಂಪೋರ್ಟ್ ಹ್ಯಾಶ್ ಲಿಬ್ ಮೀನಿಂಗ್ ಏನು, ಹ್ಯಾಶ್ ಲಿಪ್ ಅಂತಂದ್ರೆ SHA-256 ಇದೇನೊಂದು ಹ್ಯಾಶ್ ಪಾಸ್ವರ್ಡ್. ಇಂತ ಏನ್ ಹ್ಯಾಶ್ ಪಾಸ್ವರ್ಡ್ ಇರುತ್ತೆ ನೋಡಿ, ಅದೆಲ್ಲ ಎಲ್ಲಿ ಸ್ಟೋರ್ ಇರುತ್ತೆ, ಈ ಹ್ಯಾಶ್ ಲಿಪ್ ಅನ್ನು ಲೈಬ್ರರಿ ಒಳಗೆ ಸ್ಟೋರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ SHA-256. ಇದೇ ರೀತಿ ತುಂಬಾ ಹ್ಯಾಶ್ ಪಾಸ್ವರ್ಡ್ ಇರುತ್ತೆ, SHA-257, 258, ಈ ರೀತಿ ಎಲ್ಲಾ ರೀತಿಯಾದ ಹ್ಯಾಶ್ ಪಾಸ್ವರ್ಡ್ ಏನಿರುತ್ತೆ ನೋಡಿ, ಅದು ಈ ಹ್ಯಾಶ್ ಲಿಪ್ ಅನ್ನು ಲೈಬ್ರರಿ ಒಳಗೆ ಸ್ಟೋರ್ ಇರುತ್ತೆ. ನೆಕ್ಸ್ಟ್ ಡಿಫೈನ್ SHA-256. ಸೊ SHA ಅಂತಂದ್ರೆ ಏನು, ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ SHA? SHA means secure hash algorithm. We call it as SHA means secure hash algorithm. Then what is 256? 256 antandre no adra byte. So secure hash algorithm byte ashte iti 256 byte en madara avu namaga represent madlike define madri anta kotta. So adukku navu en thondivi, secure hash algorithm byte ashte thondivi 256 thondivi. Underscore hash underscore password in bracket password. So ಏನ್ ಯೂಸರ್ ಎಂಟರ್ ಮಾಡ್ತಾರ ಪಾಸ್ವರ್ಡ್ ಅದು ಇಲ್ಲಿ ಸ್ಟೋರ್ ಆಗುತ್ತೆ. ಸೊ ಫಸ್ಟ್ ನಾವೇನ್ ಮಾಡಿದ್ವಿ, ಇಂಪೋರ್ಟ್ ಮಾಡ್ಕೊಂಡ್ವಿ, ಹ್ಯಾಶ್ ಲಿಬ್ ನ ಇಂಪೋರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡಿಫೈನ್ ಮಾಡಿದ್ವಿ. ಆಫ್ಟರ್ ದಟ್ ಕ್ರಿಯೇಟ್ ಅ ನ್ಯೂ SHA-256 ಹ್ಯಾಶ್ ಆಬ್ಜೆಕ್ಟ್. ಒಂದು ಕ್ರಿಯೇಟ್ ಮಾಡೋಣ ಆಬ್ಜೆಕ್ಟ್ ಅನ್ನ. ಸೊ ಆ ಆಬ್ಜೆಕ್ಟ್ ಒಳಗಡೆ ಸ್ಟೋರ್ ಮಾಡೋಣ, ಏನ್ ಯೂಸರ್ ಎಂಟರ್ ಮಾಡಿರ್ತಾರೆ ಅದನ್ನ ಆ ಆಬ್ಜೆಕ್ಟ್ ಒಳಗಡೆ ಸ್ಟೋರ್ ಮಾಡೋಣ. ಹಾಗಾಗಿ ಏನ್ ತಗೊಂಡ್ವಿ, ಅದು ಒಂದು ಕ್ರಿಯೇಟ್ ಮಾಡೋ ಅಂತೀವಿ, ಒಂದು ನ್ಯೂ ಹ್ಯಾಶ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೋ ಅಂತೀವಿ. SHA-256 = hashlib.SHA-256. ಇಲ್ಲಿ ಏನ್ ಮಾಡಂತೈತಿ, ಒಂದು ಸಿಂಗಲ್ ಆರ್ಗ್ಯುಮೆಂಟ್ ಏನ್ ಮಾಡೋ ಅಂತೈತಿ, ತಗೋಣ ಅಂತೈತಿ. ನೆಕ್ಸ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಏನ್ ಮಾಡೋಣ, ಅಪ್ಡೇಟ್ ಮಾಡೋಣ. ಅಪ್ಡೇಟ್ ದ ಹ್ಯಾಶ್ ಆಬ್ಜೆಕ್ಟ್ ವಿತ್ ದ ಪಾಸ್ವರ್ಡ್ ಬೈಟ್. ಸೊ ಇವಾಗ ಏನಾದ್ರೂ ಪಾಸ್ವರ್ಡ್ ಯೂಸರ್ ಏನ್ ಮಾಡ್ತಾರ, ಪಾಸ್ವರ್ಡ್ ನ ಎಂಟರ್ ಮಾಡ್ತಾರ. ಸೊ ನಾವು ಅದೇನ್ ಮಾಡ್ಬೇಕು, ಎದುರಾಗ ರೀಪ್ರೆಸೆಂಟ್ ಮಾಡ್ಬೇಕು, ಹೆಕ್ಸಾಡೆಸಿಮಲ್ ಸ್ಟ್ರಿಂಗ್ ನ ರೀಪ್ರೆಸೆಂಟ್ ಮಾಡ್ಬೇಕು. ಸೊ ಅದನ್ನ ಯಾವ ರೀತಿ ಮಾಡ್ತೀವಿ, SHA-256.update. ಏನ್ ಮಾಡೋ ಅಂತೀವಿ ನಾವು, ಅಪ್ಡೇಟ್ ಮಾಡೋ ಅಂತೀವಿ ಪಾಸ್ವರ್ಡ್ ಅನ್ನ ಎನ್ಕೋಡ್ UTF-8. ಸೊ ಇವಾಗ ನಾವೇನ್ ಮಾಡ್ಬೇಕು, ಅವ್ರಿಗ ಹೆಕ್ಸಾಡೆಸಿಮಲ್ ಸ್ಟ್ರಿಂಗ್ ದಾಗ ರೀಪ್ರೆಸೆಂಟ್ ಮಾಡ್ಬೇಕು. ಹಾಗಾಗಿ ಏನ್ ಮಾಡ್ಬೇಕು, ನಾವಿಲ್ಲಿ ಎನ್ಕೋಡ್ ಮಾಡ್ಬೇಕಾಗತ್ತೆ ಅವ್ರ ಕೊಟ್ಟಿರುವಂತ ಪಾಸ್ವರ್ಡ್ ಅನ್ನ. ಸೊ UTF ಅಂತಂದ್ರೆ ಇಟ್ ಮೀನ್ಸ್ ಯುನಿಕೋಡ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮೆಟ್. ಯುನಿಕೋಡ್ ಅಂತಂದ್ರೆ ಅದು ಯುನಿಕ್ ಆದಂತಹ ಕೋಡ್ ಅಂತ ಹೇಳ್ತೀವಿ. ಸೊ ಯುನಿಕೋಡ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮೆಟ್. ಸೊ ಕೊಟ್ಟಿರುವಂತ ಪಾಸ್ವರ್ಡ್ ಅನ್ನ ಯುನಿಕೋಡ್ ದಾಗ ಟ್ರಾನ್ಸ್ಫರ್ ಮಾಡುವಂತ ಫಾರ್ಮೆಟ್ ಗೆ ನಾವೇನಂತ ಕರಿತೀವಿ, UTF ಅಂತ ಕರಿತೀವಿ. ಸೊ ಅದೇ ಎಷ್ಟ್ ಬೈಟ್ ದಾಗ ಐತಿ, 8 byte ದಾಗ ಐತಿ. ನೆಕ್ಸ್ಟ್ ಗೆಟ್ ದ ಹೆಕ್ಸಾಡೆಸಿಮಲ್ ರೀಪ್ರೆಸೆಂಟೇಶನ್ ಆಫ್ ದ ಹ್ಯಾಶ್ ಪಾಸ್ವರ್ಡ್. ಸೊ ಇಲ್ಲಿ ಕನ್ವರ್ಟ್ ಆಯ್ತು. ನೆಕ್ಸ್ಟ್ ಅದೇನ್ ಮಾಡುತ್ತೆ, ನಮ್ಗೆ ರಿಟರ್ನ್ ಅನ್ನ ಮಾಡುತ್ತೆ. ಹ್ಯಾಶ್ ಅಂಡರ್ಸ್ಕೋರ್ ಪಾಸ್ವರ್ಡ್ ಇಸ್ ಈಕ್ವಲ್ಸ್ ಟು SHA-256.hexagst. ಇಲ್ಲೇನ್ ಕನ್ವರ್ಟ್ ಆಗಿರ್ತೈತೆ ನೋಡಿ, ಅದು ರಿಸಲ್ಟ್ ಎಲ್ಲಿ ಸ್ಟೋರ್ ಆಗುತ್ತೆ, ಇಲ್ಲಿ ಹ್ಯಾಶ್ ಅಂಡರ್ಸ್ಕೋರ್ ಪಾಸ್ವರ್ಡ್ ಅನ್ನೋದ್ರೊಳಗಡೆ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ, ಅದು ರಿಟರ್ನ್ ಅನ್ನ ಮಾಡುತ್ತೆ. ಸೊ ಏನ್ ಸ್ಟೋರ್ ಆಗಿರ್ತೈತೆ ನೋಡಿ, ಆ ಅದನ್ನ ವ್ಯಾಲ್ಯೂ ಅನ್ನ ಏನ್ ಮಾಡುತ್ತೆ, ಹ್ಯಾಶ್ ಅಂಡರ್ಸ್ಕೋರ್ ಪಾಸ್ವರ್ಡ್ ರಿಟರ್ನ್ ಮಾಡುತ್ತೆ. ಮಾಡೋಣ ಇನ್ಪುಟ್ ತೋಡೋಣ, ಇನ್ಪುಟ್ ಪಾಸ್ವರ್ಡ್ ಫ್ರಾಮ್ ದ ಯೂಸರ್. ಸೊ ಏನ್ ಮಾಡ್ಬೇಕು, ನಾವು ಒಂದು ಪಾಸ್ವರ್ಡ್ ಆಸ್ ಅ ಇನ್ಪುಟ್ ಆಗಿ ರೀಡ್ ಮಾಡ್ಬೇಕು ಫಸ್ಟ್. ಅದೇ ನಮ್ದು ಪಾಸ್ವರ್ಡ್ ಸ್ಟ್ರಿಂಗ್ ಆಸ್ ಅ ಇನ್ಪುಟ್. ಹಾಗಾಗಿ ಏನ್ ಬರೆದ್ವಿ, ಪಾಸ್ವರ್ಡ್ ಅನ್ನ ಬರೆದ್ವಿ ಆಸ್ ಅ ಇನ್ಪುಟ್ ಆಗಿ ತಗೋಣ ಅಂತ ಹೇಳೋಣ. ಇನ್ಪುಟ್ ಎಂಟರ್ ಇವ ಪಾಸ್ವರ್ಡ್. ಸೊ ಯೂಸರ್ ಯಾವ್ದಾದ್ರು ಒಂದು ಪಾಸ್ವರ್ಡ್ ಅನ್ನ ಏನ್ ಮಾಡ್ಬೋದು, ಎಂಟರ್ ಮಾಡ್ಬೋದು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡುತ್ತೆ, ಕ್ಯಾಲ್ಕುಲೇಟ್ ದ SHA-256 ಹ್ಯಾಶ್ ಆಫ್ ದ ಪಾಸ್ವರ್ಡ್. ಸೊ ಏನ್ ಕ್ಯಾಲ್ಕುಲೇಟ್ ಮಾಡುತ್ತಾ ಇದೆ, SHA-256 ನ ಪಾಸ್ವರ್ಡ್ ನ ಕ್ಯಾಲ್ಕುಲೇಟ್ ಮಾಡುತ್ತಾ. ಹ್ಯಾಶ್ ಅಂಡರ್ಸ್ಕೋರ್ ಪಾಸ್ವರ್ಡ್ ಇಸ್ ಈಕ್ವಲ್ಸ್ ಟು SHA-256 ಅಂಡರ್ಸ್ಕೋರ್ ಹ್ಯಾಶ್ ಅಂಡರ್ಸ್ಕೋರ್ ಪಾಸ್ವರ್ಡ್
इन ब्राकेट पासवर्ड इले फंक्शन कॉल नेक्स्ट प्रिंट द हैश पासवर्ड इलेम हैश पासवर्ड ऐन प्रिंट आगत प्रिंट एस एच ए 256 हैश पासवर्ड हैश पासवर्ड सो इत प्रोग्राम आउटपुट रीति बे सो इलेन नोड्री एंटर युवर पासवर्ड एंटर युवर पासवर्ड सो यूजर ऐन पासवर्ड न एंटर मार्तार फॉर एग्जांपल बीसी एक्सपर्ट पासवर्ड आगे नेक्स्ट अदीन एस एच ए 256 अंद्रे सेक्यूर हैश अल्गोरिदम हैश पासवर्ड यहाँ रीति कन्वर्ट मार्तो हेक्साडेसिमल फॉर्मेट दी कन्वर्ट मार्तो सो नीवे पासवर्ड ना कोडी अद यूनिको ट्रांसफॉर्मेशन यूज मे हेक्साडेसिमल कन्वर्ट मी डिस्प्ले फर्स्ट प्रोग्राम फ्रेंड्स सो इन ट्रेसिंग फर्स्ट नमदेन नम्बर इंत एक्सिक्यूशन स्टार्ट आगते इनपुट द पासवर्ड इले मेन फंक्शन इले सो पासवर्ड ना एंटर फॉर एग्जांपल बीसी एक्सपर्ट अनो पासवर्ड ना यूजर एंटर सो एंटर मेले बरते कैलकुलेट सो इले फंक्शन ना कॉल अंतिम सो इले बरते फंक्शन ना कॉल एस एच ए 256 हैश पासवर्ड इलेन बीसी एक्सपर्ट यूजर एंटर स्टोर आगते नेक्स्ट ऐन ऑब्जेक्ट ना क्रियेट अदन अपडेट सो पासवर्ड स्टोर बीसी एक्सपर्ट स्टोर सो अद ट्रांसफर आगती एनकोड आगती यूटीएफ मीन यूनिको ट्रांसफॉर्मेशन फॉर्मेट दी ना को बीसी एक्सपर्ट पासवर्ड यूनिकोड ट्रांसफर आगते सो ट्रांसफर हेक्साडेसिमल फॉर्मेट ट्रांसफर आते हेक्साडेसिमल रिप्रेजेंटेशन रिटर्न अब स्टोर आगते हैश अंडरस्कोर पासवर्ड स्टोर आगते नेक्स्ट ऐन रिटर्न इले स्टोर आगे नो पासवर्ड हैश रिटर्न नेक्स्ट इलेन बरते फंक्शन इतने एस एच ए 256 हैश पासवर्ड इलेन ट्रांसफर आगे रिटर्न नो सो अब वालू डिस्प्ले आगते सो वीडियो इष्ट आगे खंडित लाइक शेयर मत सब्सक्राइब थैंक यू फॉर वाचिंग।